ದೇಶಾದ್ಯಂತ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಜನರ ಕಣ್ಣಿಗೆ ಮಂಕು ಬೂದಿ ಎರಚಿದ್ದು ಈ ಕಣ್ಣಿಗೆ ರಾಚುತ್ತಾ ಇದೆ ಮೂಲತಃ ಕಾಂಗ್ರೆಸ್ ತಳ ಸಮುದಾಯಗಳ ವಿರೋಧಿ ಅದರಲ್ಲೂ ದಲಿತರನ್ನ ಕಾಂಗ್ರೆಸ್ ಯಾವ ಪರಿ ಅಪಮಾನ ಮಾಡಿತ್ತು ಎಂಬುದಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಉದಾಹರಣೆ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಕಾಂಗ್ರೆಸ್ ಟಿಕೆಟ್ ನೀಡೋದು ಬಿಡಿ ಹಟ್ಟ ಹಿಡಿದು ಅವರ ಎದುರು ಅಭ್ಯರ್ಥಿ ಆಕಿ ನೇರವಾಗಿ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ನಾಲ್ಕು ಬಾರಿ ಅಂಬೇಡ್ಕರ್ ಅವರ ಕ್ಷೇತ್ರಕ್ಕೆ ಬಂದು ಅವರ ವಿರುದ್ಧ ಪ್ರಚಾರ ಮಾಡಿ ಸೋಲುವಂತೆ ನೋಡಿಕೊಂಡಿದ್ರು ಇನ್ನೊಂದೆಡೆ ಯಾವಾಗ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯಗಳು ರಾಜಕೀಯ ಸೂಕ್ಷ್ಮ ಪ್ರಜ್ಞೆ ಜಾಗೃತ ಮಾಡ್ಕೊಂಡ್ವೋ ಆಗಿನಿಂದ ಆ ಸಮುದಾಯಗಳನ್ನ ವಿರೋಧಿಸುತ್ತಾ ಬಂದಿರೋದು ಕಾಂಗ್ರೆಸ್ನ ಇದುವರೆಗಿನ ಸಾಧನೆ ಮೀಸಲಾತಿ ಹೆಚ್ಚಳ ವಿಚಾರವನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡು ಅದನ್ನ ಈಡೇರಿಸದೆ ನಿರಂತರವಾಗಿ ಚುನಾವಣೆಯಲ್ಲಿ ಬಳಸಿಕೊಳ್ಳಬಹುದು ಅನ್ನೋದು ಕಾಂಗ್ರೆಸ್ ಪಕ್ಷದ ಚಿಂತನೆ ಹಾಗಾಗಿ ಈಗ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತದ ಎಲ್ಲಾ ಒಳ ಪಂಗಡಗಳಿಗೂ ಬಿಜೆಪಿ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದ್ದು ಕಾಂಗ್ರೆಸ್ಗೆ ಹೊಟ್ಟೆ ನೋವು ತರಿಸಿದೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾವು ಕೂತ್ಕೊಳ್ತೀವಿ ಇದನ್ನೆಲ್ಲ ಬಂದ್ ಮಾಡಿ ನಿಮ್ದೆಲ್ಲ ಕಂಪ್ಲೀಟ್ ವಜಾ ಮಾಡ್ತೀವಿ ವೀರಶೈವ ಲಿಂಗಾಯತರನ್ನ ರಾಜಕೀಯವಾಗಿ ತುಳಿಯೋದಕ್ಕೆ ಕಾಂಗ್ರೆಸ್ ನೋಡ್ತಾನೆ ಬಂದಿದೆ ಮಹಾನ್ ಮುತ್ತದೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪನ ಅವರಿಗೆ ಅವರ ವಯಸ್ಸಿಗೂ ನೀಡಬೇಕಾದ ಮರ್ಯಾದೆ ನೀಡಿದೆ ಅವರನ್ನ ಇಂದಿರಾ ಗಾಂಧಿ ಪಕ್ಷದಿಂದಾನೇ ವಜಾ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಸರ್ಕಾರವನ್ನ ರಾಜೀವ್ ಗಾಂಧಿ ಅವರು ವಿಮಾನ ನಿಲ್ದಾಣದಲ್ಲಿ ವಜಾಗೊಳಿಸಿದ್ರು ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹಣೆಪಟ್ಟಿ ಮೂಲಕ ಲಿಂಗಾಯತ ಸಮುದಾಯವನ್ನ ಒಡೆಯೋಕೆ ಪ್ರಯತ್ನಿಸಿದ್ದು ಕಾಂಗ್ರೆಸ್ಗೆ ಲಿಂಗಾಯತರ ಮೇಲೆ ಈಗಲೂ ಇರುವ ಕೋಪಕ್ಕೆ ಸಾಕ್ಷಿ ರಾಜಶೇಖರ ಮೂರ್ತಿ ಅವರಂತಹ ಪ್ರಾಮಾಣಿಕ ನಾಯಕನ ಬೆನ್ನಿಗೂ ಕಾಂಗ್ರೆಸ್ ಚೂರಿ ಹಾಕಿದೆ ಆದರೆ ಈ ಸಮುದಾಯಗಳಿಗೆ ಬಿಜೆಪಿ ಹೆಚ್ಚಳ ಮಾಡಿದ ಮೀಸಲಾತಿಯನ್ನ ವಾಪಸ್ ಪಡಿತೀವಿ ಅನ್ನೋ ಮೂಲಕ ಕಾಂಗ್ರೆಸ್ ತನ್ನ ಅಸಲಿ ಬಣ್ಣವನ್ನ ಪ್ರದರ್ಶನ ಮಾಡಿದೆ ಅಷ್ಟಕ್ಕೂ ಅವರು ಅಧಿಕಾರಕ್ಕೆ ಬಂದ್ರೆ ಅಲ್ವಾ ಮುಂದಿನ ನಡೆ